ಎಲ್ಲರಿಗೂ ನಮಸ್ಕಾರ ಬೋರ್ಡರ್ಸ್ ಕಿಚನ್ಗೆ ಸುಸ್ವಾಗತ ನೀವು ಸಮಾರಂಭಗಳಲ್ಲಿ ಹಾರ್ಲಿಕ್ಸ್ ಬರ್ಫಿಯನ್ನು ತಿಂದಿರ್ತೀರಾ ಬನ್ನಿ ಇವತ್ತು ನಾವು ಮನೆಯಲ್ಲೇ ಹಾರ್ಲಿಕ್ಸ್ ಬರ್ಫಿ ಹೇಗೆ ಮಾಡೋದು ಎಂದು ನೋಡೋಣ ಬೇಕಾಗುವ ಸಾಮಗ್ರಿಗಳು ಹಾರ್ಲಿಕ್ಸ್ ಪುಡಿ ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ಮತ್ತು ನೀರು ಒಂದು ಟ್ರೇಗೆ ಅಥವಾ ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಟುಬಿಡೋಣ ನಂತರ ಬಾಣಲೆಗೆ ಕಡಲೆ ಹಿಟ್ಟು ಹಾಕಿ ಸಣ್ಣ ಉರಿಯಲ್ಲಿ ಹುರಿಬೇಕು ತಣ್ಣಗಾದ ಬಳಿಕ ಅದನ್ನು ಜರಡಿ ಹಿಡಿಯಬೇಕು ಜರಡಿ ಹಿಡಿಯೋದ್ರಿಂದ ಆಗುವ ಲಾಭಗಳು ಹಾರ್ಲಿಕ್ಸ್ ಬರ್ಫಿ ಮಾಡುವಾಗ ಕಡಲೆ ಹಿಟ್ಟು ಗಂಟು ಕಟ್ಟುವುದಿಲ್ಲ ಈ ಕಡಲೆ ಹಿಟ್ಟಿಗೆ ಹಾರ್ಲಿಕ್ಸ್ ಪುಡಿಯನ್ನು ಹಾಕಿ ಅರ್ಧ ಕಪ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿಡಬೇಕು ಬಾಣಲಿಗೆ ಸಕ್ಕರೆ ಹಾಕಿ ನೀರು ಹಾಕಿ ಪಾಕದ ತಯಾರಿ ಮಾಡಲಿಕ್ಕೆ ಶುರು ಮಾಡಬೇಕು ಒಂದೆಳೆ ಪಾಕ ಬರುವಷ್ಟು ಬೇಯಿಸಬೇಕು ನಂತರ ಮೊದಲೇ ಬೆರೆಸಿದ ಹಾರ್ಲಿಕ್ಸ್ ಪುಡಿ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣವನ್ನು ಈ ಬಾಣಲೆಗೆ ಹಾಕಿ ಗೋಟಾಯಿಸಬೇಕು ನಾವು ಅರ್ಧ ಕಪ್ಪು ತುಪ್ಪ ಮೊದಲು ಮಿಶ್ರಣಕ್ಕೆ ಬೆರೆಸಿದ್ದೇವೆ ಇನ್ನು ಉಳಿದ ಅರ್ಧ ಕಪ್ಪು ತುಪ್ಪವನ್ನು ಗೋಟಾಯಿಸ್ತಾ ಇರುವಾಗ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮಧ್ಯ ಮಧ್ಯ ಹಾಕಿ ಮಿಶ್ರಣವನ್ನು ಗೋಟಾಯಿಸ್ತಾ ಇರಬೇಕು ಅಂದಾಜು 6 ನಿಮಿಷದಿಂದ 7 ನಿಮಿಷವರೆಗೆ ಗೊಟಾಯಿಸಬೇಕು ತುಂಬ ಗಟ್ಟಿಯಾದರೆ ಸಹ ಮತ್ತೆ ಬರ್ಫಿ ಗಟ್ಟಿಯಾಗ್ತದೆ ಜಾಸ್ತಿ ಗೊಟಾಯಿಸಬಾರದು ಜಾಸ್ತಿ ಹೊತ್ತು ಗೊಟಾಯಿಸಬಾರದು ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತ ನಿಮಗೆಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಲು ಹೇಳಿ ತಳ ಬಿಟ್ಕೊಳ್ಳಿಕ್ಕೆ ಶುರುವಾಗುವಾಗ ಮಿಶ್ರಣವನ್ನು ತೆಗೆದು ಮೊದಲೇ ಸವರಿ ತುಪ್ಪ ಸವರಿ ಇಟ್ಟ ಟ್ರೇಗೆ ಹಾಕಬೇಕು ಮತ್ತು ಹೊಂದಿಸಬೇಕು ಒಂದು 2 ನಿಮಿಷದ ನಂತರ ಒಂದು ಚಾಕು ಇಟ್ಕೊಂಡು ನಿಮಗೆ ಬೇಕಾದ ಆಕಾರಗಳಲ್ಲಿ ಮಾರ್ಕ್ ಮಾಡಬೇಕು ಮತ್ತು ತುಂಬ ಹೊತ್ತಾದರೆ ಮಾರ್ಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ 10 ನಿಮಿಷದ ನಂತರ ಹಾರ್ಲಿಕ್ಸ್ ಬರ್ಫಿ ರೆಡಿಯಾಗಿದೆ ನೋಡಿ ಮನೆಯಲ್ಲೇ ಸುಲಭವಾಗಿ ಹಾರ್ಲಿಕ್ಸ್ ಬರ್ಫಿ ಮಾಡಬಹುದು ತುಂಬ ಸಮಯ ಬೇಡ